ಅವತ್ತು ಸಂಡೇ, ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಇಂಡಿಯನ್ ತಿಂಡಿ ತಿಂದು ರೂಮ್ಗೆ ಐಟಮ್ಸ್ ತರೋಣ ಅಂತ ರೂಮ್ ಬಾಗಿಲು ಹಾಕೊಂಡು ಲಿಫ್ಟ್ ಇಳ್ಕೊಂಡು ಹೊರಟೆ. ಅಬುದಾಬಿಲಿ ಎಲ್ಲಪ್ಪ ಇಂಡಿಯನ್ ಹೋಟ್ಲು ಹುಡ್ಕೋದು ಅಂತ ರೋಡ್ ದಾಟ್ಕೊಂಡು ಮುಂದೆ ಹೋಗುವಾಗ ಸಿಕ್ಕಿದ್ದು ತಮಿಳ್ ಡಾಬಾ. ಒಳಗೆ ಹೋಗಿ ಮೆನು ನೋಡಿ ದೋಸೆ ಆರ್ಡ್ರ್ ಮಾಡಿದೆ. ಅದು ನೋಡಿದರೆ 100 ರೂಪಾಯಿ. ಹೊಟ್ಟೆ ಏನೋ ತುಂಬಿತು. ರೂಮಲ್ಲಿ ಬೋರ್ ಆಗುತ್ತೆ, ಇನ್ನೊಕ್ಕೆ ಏನಾದ್ರು ತಗೊಳ್ಳೋಣ ಅಂತ ನಾನು ಹೋಗಿದ್ದು ಬಿಗ್ ಮಾರ್ಟ್ಗೆ. ಹೋಗಿದ ತಕ್ಷಣ 250 ರುಪೀಸ್ ಕೊಟ್ಟು ಬಾದಾಮ್ ತಗೊಂಡೆ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ತರಕಾರಿ ಸೆಕ್ಷನ್ಸ್ಗೆ. ಇಲ್ಲಿ ನೋಡಿದರೆ 3 ಕ್ಯಾರೆಟ್ಸ್ಗೆ 60 ರುಪೀಸ್, ಎರಡೇ ಎರಡು ಸೌತೆಕಾಯಿಗೆ 120 ರೂಪಾಯಿ. ಕೊನೆಗೆ ನನ್ನ 2 ಐಟಮ್ಸ್ ಬಿಲ್ ಆಗಿದ್ದು 180 ರುಪೀಸ್. ವಾಪಸ್ ಅಲ್ಲಿಂದ ಹೊರಟು ಇಷ್ಟು ದುಡ್ಡು ಇದ್ದಿದ್ರೆ ಇಂಡಿಯಾದಲ್ಲಿ 1 ವಾರಕ್ಕೆ ಆಗುವಷ್ಟು ತರಕಾರಿ ತರಬೋದಿತ್ತು ಅಂತ ಅಂದ್ಕೊಂಡು ನನ್ನ ಪಯಣ ರೂಮ್ನ ಕಡೆಗೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್.